75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವಿಶಿಂಗ್ ಯು ಆಲ್ ಎ ವೆರಿ ಹ್ಯಾಪಿ 75th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಇನ್ ಇಂಡಿಯಾ ಇಂಡಿಯಾ ಇನ್ ಇಂಡಿಯಾ. ನಾನು ಬೆಳಗ್ಗೆ ಮಕ್ಕಳು ಆಚೆ ಹೋಗಿ ತಿಂಡಿ ಮಾಡಬೇಕು ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡೋಗಿ ಇಲ್ಲಿ ಮಾರಸಂದ್ರ ಅಂತ ಹೇಳ್ಬಿಟ್ಟು 6 ಕಿಲೋಮೀಟ್ರ್ ಆಶ್ರಮದಿಂದ 6 ಕಿಲೋಮೀಟರ್ ಮಾರಸಂದ್ರ ಅಲ್ಲಿ ಎಲ್ಲರೂ ಮಸಾಲೆ ದೋಸೆ ಬೇಕು. ನಾನು ಅಂಗಡಿ ಒಳಗಡೆಗೆ ಎಂಟ್ರಿ ಆಗಿದ ತಕ್ಷಣ ಮನೆ ಓನರು ಅಂಗಡಿ ಓನರು ಹೊಡ್ಕೊಂಡು ಸ್ವಾಮೀಜಿ ಏನು ಹೇಳಿದ್ರೆ ಅವ್ರಿಗೆ ಗೊತ್ತಾಯಿತು. ಸರಿ ಆಗಲೇ ಸ್ವಾಮೀಜಿಯ ಕ್ರೀಮಿಜ್ಜಿ ನಾವು ಹೋಗಿ ತಿಂದು ಮಸಾಲೆ ದೋಸೆ ಮಕ್ಕಳು ಆರ್ಡ್ರ್ ಮಾಡಿ ಕೆಲವರು ಗೀ ದೋಸೆ ಆರ್ಡ್ರ್ ಮಾಡಿ ಕೆಲವರು ಸೆಟ್ ದೋಸೆ ಒಂದು ಗ್ರೂಪ್ ಮೊಟ್ಟೆ ಕರಿ ಆಪಮ್ ಆರ್ಡ್ರ್ ಮಾಡಿದ್ದೆ. ಆ ಕವಿತಾದ ಯಜಮಾನರು ಮೊಟ್ಟೆ ಕರಿ ಪುಟ್ಟು ಆರ್ಡ್ರ್ ಮಾಡಿ ಚೆನ್ನಾಗಿತ್ತು. ಡ್ರೈವ್ ಮಾಡ್ಕೊಂಡು ವಾಪಸ್ ಬರೋಕ್ಕೂ ಪೇಂಟರ್ಸ್ ಫುಲ್ಲು ಗೋಡೆ ಎಲ್ಲ ಪೇಂಟ್ ಮಾಡಿಬಿಟ್ಟು ಸ್ವಾತಂತ್ರ್ಯ ದಿನ ಆಘೋಷಕ್ಕೆ ಎಲ್ಲ ರೆಡಿ ಮಾಡಿ ಪೇಂಟ್ ಹೊಡ್ತಾ ಇದ್ದೀನಿ. ಈ ಕಡೆ ಬರೋ ವೆಲ್ಡರ್ಸ್ ಏನಕ್ಕೆ ನೀವು ಬಂದು ಯಾವಾಗ ಗೊತ್ತಾಯಿತು ಕರಿಯಾನು ಹೇಳಿಬಿಟ್ಟು ಒಂದು ಓರಿ ಇದ್ದಿದ್ದು. ಕರಿಯಾ ಮೀನ್ಸು ಅವ್ನು ಬೆಳ್ಳಿಕ್ಕಿರ್ತಾನೆ, ಅದಕ್ಕೆ ಅವನ ಕರಿ ಅವ್ನು ದೊಡ್ಡ ಓರಿ ತುಂಬ ಸ್ವೀಟ್ ಅವನು ಬೆಳ್ಳಿ ಥರನೇ ಅವನು ಸ್ವೀಟು. ತಕ್ಕನೆ ಅವನಿಗೆ ಕೋಪ ಜಾಸ್ತಿ ಬಂದು ಅವನು ದೊಡ್ಡ ಫೆನ್ಸಿಂಗ್ ಇದ್ದಿದ್ದು ಫೆನ್ಸಿಂಗ್ ಪೂರ್ತಿ ಬೇಲಿ ಬೇಲಿ ಓಡಿದು ಫೂ ಅದು ಐಯನ್ ಬೇಲಿ ಸ್ಟೀಲ್ನಲ್ಲಿ ರೆಡಿ ಮಾಡಿ ಬೇಲಿನ ಓಡಿದು ಕಲಡಾಗಿ ಅಲ್ಲಿ ಆಸಾಮಿಂದ ಬಂದು ಒಂದು ಸಾಯಿ ಓರಿ ಇದ್ದಿದ್ದು ಅವನೇ ಹೋಗಿ ಓಡಿದ್ದು ಕಲಡಾಗಿ ಫುಲ್ ಗಲಾಟ. ಯಾಕೆ ಒಂದು ಗಲಾಟ ಅಂದರೆ ನಾನು ಸಿಗ್ಮೆಂಟ್ ಫ್ರಾಯ್ಡ್ ಸೈಕೋ ಅನಲೈಸಿಸ್ ಶಾಸ್ತ್ರ ತಗೊಳ್ಳೋ ಟೈಮಲ್ಲಿ ರೂಟ್ ಕಾಸ್ ಆಫ್ ಡಿಸೀಸ್ ನೋಡುವಾಗ ಇವರು ಹೈಫೋಸ್ ಇದೆ, ಹೈಫೋಸ್ ಹೆಣ್ಮಕ್ಳನ್ನೇ ಇವನೇ ಬಿಟ್ಬಿಟ್ಟು ಸಪ್ರೇಟ್ ಹಾಕ್ಬಿಟ್ಟು ಸೊ ಇವನ ಕೋಪ ಬಂದಿದ್ವಿ. ಹೊಸ ಜನ ಬಂದೆ ಅವನ ಹತ್ರ ಯಾಕೆ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಆ ಕೋಪದಲ್ಲಿ ಬೇಲಿನೇ ಹೊಡೆದು ಕೆಳಗಡೆ ಹಾಕಿ. ಸರಿ ನಮಗೆ ಸ್ವಾತಂತ್ರ್ಯ ದಿನ ಆಘೋಷಗಳು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಂದು ಇವತ್ತು ನಿಮ್ಮ ಹತ್ರ ಮಾತಾಡೋಕ್ಕೆ. ಶ್ರೀದೇವಿ ಕಪೂರ್ ಅವ್ರದ್ದು ನುಡಿಮುತ್ತು ಅವರು ಹೇಳಿದ್ರು, ನಿಮ್ಮ ಮುಖವು ನಿಮ್ಮ ಸ್ವಭಾವಕ್ಕೆ ಕನ್ನಡಿಯಾಗಿದೆ. ಯುವರ್ ಫೇಸ್ ಇಸ್ ಎ ಮಿರರ್ ಟು ಯುವರ್ ನೇಚರ್. ನೀವು ಹೇಳುವಾಗ ಮಹಾತ್ಮ ಗಾಂಧಿದು ಒಂದು ನುಡಿಮುತ್ತು ಗೊತ್ತಾಯಿತು. ಮಹಾತ್ಮ ಗಾಂಧಿ ಹೇಳಿದ್ರು, ದ ಕಲ್ಚರ್ ಆಫ್ ದ ಪೀಪಲ್ ಇಸ್ ನೋನ್ ಬೈ ದ ವೇ ದೆ ಟ್ರೀಟ್ ದ ಅನಿಮಲ್ಸ್. ಪ್ರಾಣಿಗಳನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬುತ್ತಾರೆ ಮೂಲಕ ಜನರು ಸಂಸ್ಕೃತಿಯನ್ನು ತಿಳಿಯಬಹುದು. ನಿಮ್ಮ ಸಂಸ್ಕೃತಿ ಪ್ರಾಣಿಗಳಾಗಲಿ ರೋಡ್ ನಾಯಿಗಳಾಗಲಿ ಜಾಪನೀಸ್ ಜನ ನನಗೆ ಹೇಳಿದ್ರು ರೋಡ್ ನಾಯಿಗೆ ಬಹುಬೋನ್ ಹೇಳುವಾಗ ನಮ್ಗೆ ಗೊತ್ತಾಯ್ತು ಜನಗಳ ಸಂಸ್ಕೃತಿನ ಅವನ ಚೆನ್ನಾಗಿ ಪ್ರೀತಿ ಕೊಟ್ಟಿಲ್ಲ. ನಾಯಿ ಮೀನ್ಸ್ ಜನಗಳು ಯಾರು ಆಗಲಿ ನಮ್ಮದ ಸಂಸ್ಕೃತಿ ಪ್ರಕೃತಿ ಮರಗಳು ನೋಡಿದ ತಕ್ಷಣ ಮರ ಸುಟ್ಟು ಚೆನ್ನಾಗಿ ಪಾತಿ ಮಾಡಿಬಿಟ್ಟು ಮರಗಳು ಟ್ರಿಮ್ ಮಾಡಿಬಿಟ್ಟು ಕಿಳಿ ಕಿಳಿ ಅವನು ಡೈಲಿ ಅವನು ತಿಂಗಳು ತಿಂಗಳು ಬಾರ್ಬರ್ ಕರ್ಕೊಂಡು ಬಂದುಬಿಟ್ಟು ಪೇಂಟ್ ಕ್ಲೀನಾಗಿ ಟ್ರಿಮ್ ಮಾಡಿ ಇಟ್ಕೊಂಡ್ರೆ ಆ ಜನಗಳ ಸಂಸ್ಕೃತಿ ಗೊತ್ತಾದ ಜಮೀನ್ದ ಸಂಸ್ಕೃತಿ ಗೊತ್ತಾದ ಮಹಾತ್ಮ ಗಾಂಧಿ ಹೇಳುತ್ತಂಗ ಇದು ದ ಕಲ್ಚರ್ ಆಫ್ ದ ಪೀಪಲ್ ಇಸ್ ನೋನ್ ಬೈ ದ ವೇ ದ ಟ್ರೀಟ್ ದಿ ಅನಿಮಲ್ ಪ್ರಾಣಿಗಳನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬುತ್ತಾರೆ ಮೂಲಕ ಜನರು ಸಂಸ್ಕೃತಿಯನ್ನು ತಿಳಿಯಬಹುದು. ಮಹಾತ್ಮ ಗಾಂಧಿ ಹೇಳಿದ ಎಷ್ಟು ಕನೆಕ್ಟಿಂಗ್ ಲಿಂಕ್ ನೋಡಿ. ನಮ್ದು ಅದೇ ಥರ ನಮ್ಮದು ಜಮೀನು ಎಲ್ಲ ಶ್ರೀದೇವಿ ಹಂಗೆ ಹೇಳಿದ್ರು, ನಿಮ್ಮ ಮುಖವು ನಿಮ್ಮ ಸ್ವಭಾವಕ್ಕೆ ಕನ್ನಡಿಯಾಗುತ್ತೆ. ಯುವರ್ ಫೇಸ್ ಇಸ್ ಎ ಮಿರರ್ ಟು ಯುವರ್ ನೇಚರ್. ನಿಮ್ಮ ಮುಖ ನೋಡಿದ್ರೆ ಆ ಮುಖದಲ್ಲಿ ನಿಮ್ಮ ಹತ್ರ ಇದು ಬ್ಯೂಟಿ ಪಾರ್ಲರ್ ಹೋಗಿ ಪೌಡರ್ ಹಾಕಂಗೆ ಅವಶ್ಯಕತೆಯಿಲ್ಲ. ಮುಖ ನೋಡಿದ ತಕ್ಷಣ ಅದು ಲಕ್ಷಣ ಗೊತ್ತಾಗುತ್ತೆ. ಮುಖದಲ್ಲಿ ಆ ಶಕ್ತಿನಲ್ಲಿ ನಮ್ಮ ಸಂಸ್ಕೃತಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಯೋಗ ಅಭ್ಯಾಸ ಮಾಡಿಬಿಟ್ಟು ಮನೆ ಕೆಲಸ ಮಾಡಿ ಮನೆ ಕ್ಲೀನ್ ಮಾಡಿಬಿಟ್ಟು ಬೇವರು ಟಪ 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 ಬಂದು ಫೇಸಿನಲ್ಲಿ ಯಾವಾಗ ಬ್ಲಡ್ ರನ್ನಿಂಗ್ ರಕ್ತ ಚುರಿತಾರೆ ಆ ಫೇಸಿನಲ್ಲಿ ಅವ್ರ ರಕ್ತ ಆ ಬೆಂಕಿ ಬರುತ್ತೆ. ನಮ್ಮದು ಕಲ್ಲು ಎಷ್ಟು ದೊಡ್ಡ ಬೆಂಕಿನಲ್ಲಿ ಹಾಕಿದ್ರು ಯಾವುದು ಕಲ್ಲು ನಮ್ಮದು ಬಂಗಾರ ಕಲ್ಲು ಹೈಯೆಸ್ಟ್ ಬೆಂಕಿನಲ್ಲಿ ಅದು ಬೆಂಕಿ ಮಾಡಿದ್ರೆ ಅದು ಮೆಲ್ಟ್ ಆಗುತ್ತೆ. ಅದೇ ಥರ ನಮ್ಮ ಮುಖ ಕೂಡಿ ಅಷ್ಟು ಕೆಲಸ ಮಾಡಿ ಬರುವಾಗ ಬೇವರು ಬರುವಾಗ ಅದು ಬೆಂಕಿ ಥರ ಮೆಲ್ಟ್ ಆಗುವಾಗ ಅದು ವೆರೈಟೀಸ್ ಆರ್ನಮೆಂಟ್ಸ್ ಆಭರಣಗಳು ಒಬ್ರೊಬ್ರದ್ದು
ಶರೀರದಲ್ಲಿ ಫೇಸ್ನಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ನೀನು ದೊಡ್ಡ ಆಪನ ಆಚಾರ್ಯಪ್ಪ. ಅವ್ರಿಗೆ ಖುಷಿಯಾಗುತ್ತೆ. ಆ ರೀತಿಯಲ್ಲಿ ನಿಮ್ಮ ಮುಖವು ನಿಮ್ಮ ಸ್ವಭಾವಕ್ಕೆ ಕನ್ನಡಿ ಆಗುತ್ತೆ. ನೀವು ಆ ರೀತಿಯಲ್ಲಿ ನೀವು ನಿಮ್ಮದು ಕುಟುಂಬ ನೀವು ಆಚೆ ಹೋಗಿ ಕೆಲಸ ಮಾಡಿಕೊಂಡು ಬರ್ತಾರೆ, ನಿಮ್ಮದು ಫ್ಯಾಕ್ಟ್ರಿಗಳಿನಲ್ಲಿ ನಿಮ್ಮದು ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ಕೊಂಡು ವಾಪಸ್ ಮನೆಗೆ ಬಂದ ತಕ್ಷಣ ಅಯ್ಯೋ ನಾನು ಸುಸ್ತಾಗಿದ್ದೆ ಮಲ್ಕೊಳ್ತಾರೆ. ಇಲ್ಲ ಇಲ್ಲ ಅಪ್ಪ, ನಿಮ್ಮ ಮುಖದಲ್ಲಿ ನಿಮ್ಮ ಸ್ವಭಾವಕ್ಕೆ ಕನ್ನಡಿ ಆಗಿದ್ದೆ. ಕನ್ನಡಿ ಆಗಬೇಕಾದ್ರೆ ಹೆಂಗೆ ಮಾಡಬೇಕು? ಆಚೆ ಕೆಲಸ ಮಾಡಿ ವಾಪಸ್ ಮನೆ ಬರುವಾಗ ಸ್ನಾನ ಮಾಡಿಕೊಂಡು ಇನ್ನೂ ಒಂದು ರೌಂಡ್ ಇನ್ನೊಂದು ಏನು ನಿಮಗೆ ಗೊತ್ತು, ಪಾಸಿಟಿವ್ ನೆಗೆಟಿವ್ ಮಾತ್ರನೇ ಬೆಳಕು ಬರುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ. ಆಚೆ ಕೆಲಸ ಮಾಡ್ಕೊಂಡು ವಾಪಸ್ ಮನೆ ಬಂದು ಮನೆ ಕೆಲಸ ಮಾಡುವಾಗ ಆ ಮನೆಯಲ್ಲಿ ಒಂದು ಕುಟುಂಬ ಒಟ್ಟಿಗೆ ಇರುತ್ತೀರಿ. ನಿಮ್ಮದು ಹೆಂಡತಿ ಮಕ್ಕಳು ಕೂಡಿ ಆ ಬೆಂಕಿನಲ್ಲಿ ಬೆಂಕಿ ಆಗ್ಬಿಟ್ಟು ಆ ಕಲ್ಲು ಮೆಲ್ಟ್ ಆಗ್ಬಿಟ್ಟು ಅವರು ಫೇಸ್ನಲ್ಲಿ ಒಂದು ಕಳಂಕ ಬರುತ್ತೆ, ಒಂದು ಬೆಳಕು ಬರ್ತಾರೆ. ಆ ಬೆಳಕಿನಲ್ಲಿ ನೀವು ಕೆಲಸ ಮಾಡುವಾಗ ಯಾವುದು ಬೀಜ ಮರ ಆಗಲ್ಲ. ಆ ಕುಟುಂಬದಲ್ಲಿ ಯಾವಾಗ ಪ್ರೀತಿ ಮಾತ್ರ ಇರುತ್ತೆ, ಜ್ವರಗಳು ಯಾವಾಗ ಇರಲ್ಲ. ಆ ಫೇಸ್, ಆ ಬೇವರು ಫೇಸ್, ಅಲ್ಲಿನ ಬೇವರು ಇಲ್ಲಿನ ಅಲ್ಲಿ ನಿಮ್ಮನ್ನ ಮಿಸ್ಯೂಸ್ ಮಾಡೋಕ್ಕೆ ನಿಮ್ಮನ್ನ ಯೂಸ್ ಮಾಡಿಕೊಂಡು ಅವರು ದುಡ್ಡು ರೆಡಿ ಮಾಡಿದ್ದು ಪರವಾಗಿಲ್ಲ, ಒಂದು ಲಾಸ್ಟ್ ಡ್ರಾಪ್ ಆಫ್ ನಿಮ್ಮ ಟ್ಯಾಲೆಂಟ್ ಅವರು ಯೂಸ್ ಮಾಡಿದ್ರೆ ವಾಪಸ್ ಬರೋ, ನಿಮಗೆ ಗೊತ್ತು ನಿಮಗೆ ಜಾಸ್ತಿ ಕೆಲಸ ಮಾಡಿದ್ರೆ ಇನ್ನೂ ಒಂದು ಶಕ್ತಿ ಬರುತ್ತೆ. ನಮ್ಮದು ಇಂಡಿಯನ್ ಸಂಸ್ಕೃತಿ ಪ್ರಕಾರ ಅವರು ಹೇಳ್ತಾರೆ, ಬಾವಿನಲ್ಲಿ ಲಾಸ್ಟ್ ಡ್ರಾಪ್ ನೀರು ತೆಗೆದ್ರೆ ಫ್ರೆಶ್ ನೀರು ಬರ್ತೇನೆ, ಒಳ್ಳೆ ನೀರು ಬರ್ತೇನೆ. ಹಾ, ಅದು ಗಲೀಜು ನೀರು ಅಲ್ಲಿ ಇದ್ರೆ ನೆಕ್ಸ್ಟ್ ಕುಡಿಯೋಕ್ಕಾಗಲ್ಲ. ಅದೇ ಥರ ನಿಮ್ಮ ಶರೀರ ಇರ್ತ ಟ್ಯಾಲೆಂಟ್ ಅಲ್ಲಿ ಫಿನಿಶ್ ಆಗಿಬಿಟ್ಟು ವಾಪಸ್ ಮನೆ ಬಂದು ಇನ್ನೂ ಒಂದು ರೌಂಡ್ ಕಲ್ಸ ಹೆಂಡತಿ ಮಕ್ಕಳ ಜೊತೆ ಮಾಡುವಾಗ ಅದು ಫ್ರೆಶ್ ಇರುತ್ತೆ, ಫೇಸ್ ಫ್ರೆಶ್ ಇರುತ್ತೆ. ಆ ಮುಖಕ್ಕೆ ಶ್ರೀದೇವಿ ಕಪೂರ್ ಹೇಳ್ತಾರೆ, ಹಳೇ ತಿರೋಗಿದ್ದು ನಮ್ದು ಇಂಡಿಯಾ ಫೇಮಸ್ ಫಿಲಿಮ್ ಆ್ಯಕ್ಟ್ರ್ ಶ್ರೀದೇವಿ ಹೇಳ್ತಾರೆ, ನಿಮ್ಮ ಮುಖವು ನಿಮ್ಮ ಸ್ವಭಾವಕ್ಕೆ ಕನ್ನಡಿ ಆಗಿದ್ದೇನು. ಆ ಕನ್ನಡಿ ಇಸ್ ವೆರಿ ಇಂಪಾರ್ಟೆಂಟ್. ಆ ಕುಟುಂಬ ಕರೆಕ್ಟಾಗಿ ಒಟ್ಟಿಗೆ ಕೆಲಸ ಮಾಡುವಾಗ ಆ ಕುಟುಂಬದಲ್ಲಿ ಕೆಲಸ ಮಾಡಿ ಬೆವರು ಬಂದ ತಕ್ಷಣ ಈಸ್ ಸ್ವೆಟ್, ಬೆವರು ಬಂದ ತಕ್ಷಣ ಚಿಗುರು ಬರುತ್ತೆ ನಿಮ್ಮದ ಟ್ರಂಕ್ನ ಮರದಲ್ಲಿ ಚಿಗುರು, ನಿಮ್ಮದು ಕುಟುಂಬದಲ್ಲಿ ಚಿಗುರು ಬರುತ್ತೆ. ಕುಟುಂಬದ ಚಿಗುರು ಬಂದರೆ ಅದು ಜಾಯಿಂಟ್ ಫ್ಯಾಮಿಲಿ ಆಗಿದೆ, ವಿಭಕ್ತ ಕುಟುಂಬ ಅಭಿವ್ಯಕ್ತ ಕುಟುಂಬ ಆಗುತ್ತೆ. ಅಭಿವ್ಯಕ್ತ ಕುಟುಂಬ ಇಮ್ಮಿಡಿ ನಿಮಗೆ ಯಾವ ಭಯ ಆಗಲ್ಲ, ಯಾಕಂದ್ರೆ ಕಂಪನಿಯಲ್ಲಿ ನಿಮ್ಮದು ಸೌರಜನದ ಶಕ್ತಿ ಅವರು ಸ್ಕ್ವೀಸ್ ಮಾಡಿ ಆಚೆ ತಗೊಂಡು ಬರುವಾಗ ನಿಮಗೆ ಗೊತ್ತಾಯಿತು ಅವರು ನಿಮ್ಮ ಅಷ್ಟು ಬೆಲೆ ಕೊಡ್ತಾರೆ. ನಿಮ್ಗೆ ಕರೆದು ನಿಮ್ದು ಹಾಲು ತೆಗಿತಾರೆ. ನಿಮ್ಮ ಶಕ್ತಿಮಾನ್ ವಾಪಸ್ ಮನೆ ಬರುವಾಗ ಇನ್ನೂ ಒಂದು ರೌಂಡ್ ಮಾಡಿದ್ರೆ ನಿಮಗೆ 2000 ಜನದ ಶಕ್ತಿ ಬರುವಾಗ ಅಭಿವ್ಯಕ್ತ ಕುಟುಂಬಕ್ಕೆ ಮುಂದೆ ಫೇಸ್ ಮಾಡೋಕ್ಕೆ ಯಾಕೆ ಭಯ? ಅಭಿಯುಕ್ತ ಕುಟುಂಬ ನೋಡಿದ ತಕ್ಷಣ ಜನಗಳಿಗೆ ಹೋಗ್ಬೇಡ, ಅಭಿಯುಕ್ತ ಕುಟುಂಬದಲ್ಲಿ ಹೋಗಿ ಕೆಲಸ ಮಾಡು, ಅದು ಶಕ್ತಿ ಮಾಡು. ಆವಾಗ ನಮ್ಮದು ರಾಜ್ಯದಲ್ಲಿ ದಾರಿದ್ರ್ಯ ಬರ, ಆವಾಗ ನಮ್ಮದು ರಾಜ್ಯದಲ್ಲಿ ಸ್ವಾತಂತ್ರ್ಯ ದಿನ ಆಚರಣೆ ಮಾಡೋಕ್ಕೆ ಆಗುತ್ತೆ. ಅಷ್ಟೇ ಸ್ವಾತಂತ್ರ್ಯ ದಿನ ಅಲ್ಲ, ಇಂಡಿಪೆಂಡೆನ್ಸ್, ವಿ ಆರ್ ಸ್ಟಿಲ್ ಇಂಡಿಪೆಂಡೆಂಟ್ ಆನ್ ಮೆನಿ ಕಂಟ್ರೀಸ್, ವಿ ಆರ್ ಇಂಡಿಪೆಂಡೆಂಟ್ ಆನ್ ಮೆನಿ ಫ್ಯಾಕ್ಟ್ರೀಸ್. ಆ ಫ್ಯಾಕ್ಟ್ರಿಗಳಲ್ಲಿ ನಾವು ಗುಲಾಮ ಆಗಬೇಡ. ನಮ್ಮದು ಶಕ್ತಿನಲ್ಲಿ ನಮ್ಮದು ಮನೆ ಶಕ್ತಿ ಮಾಡಿದ್ರೆ ಅದು ಇದು ಸೇರ್ತಿ ಎಂಥ ಶಕ್ತಿ ಬರುತ್ತೆ. ಆ ಅಭಿವೃದ್ಧಿ ಕುಟುಂಬದಲ್ಲಿ ನೀವು ಹೋಗುವಾಗ ಆ ಕುಟುಂಬದ ಜನ ನಿಮ್ಮದು ನೆಂಟರುಗಳು ಫೋನ್ ಹೇಳ್ತಾರೆ, ತೂನ್ ಹೇಳಿ ನೀವು ಶಕ್ತಿ ನೀವು ಸಾವಿರ ಜನ ಶಕ್ತಿ ಜನ ಇರುವಾಗ ಆ ತೂಗೆ ತೆಗೆದು ಹಿಂಗೆ ನೀವು ಟೇಸ್ಟ್ ಮಾಡಿಬಿಡ್ತಾರೆ. ನಿಮಗೆ ಭಯ ಆಗಲ್ಲ, ಯಾಕಂದ್ರೆ ಡಿಸ್ಕನೆಕ್ಟ್ ಮಾಡಿದ್ದು ಯಾರ ಪರದೇಶಿಗಳು ಬಂದು ನಿಮ್ಮದು ನೆಂಟರುಗಳನ್ನ ಡಿಸ್ಕನೆಕ್ಟ್ ಮಾಡಿಬಿಟ್ರೆ ನಿಮ್ಮ ಕುಟುಂಬನೇ ಇಲ್ಲ. ಜ್ವರ ಬರುತ್ತೆ, ಜ್ವರ ಬರೋಕ್ಕೆ ಆಸ್ಪತ್ರೆಗಳು ಟಪ ದುಡ್ಡು ತಗೊಂಡ್ಬಿಡ್ತಾರೆ. ಅಭಿಯುಕ್ತ ಕುಟುಂಬದಲ್ಲಿ ಹೋಗು, ಅಭಿಯುಕ್ತ ಕುಟುಂಬದಲ್ಲಿ ಹೋಗುವಾಗ ಅವ್ರು ಕಲ್ಲು ಹಾಕ್ತಾರೆ, ನಿಮಗೆ ಕೆಟ್ಟದ್ದು ಮಾತಾಡ್ತಾರೆ. ನೀವು ಅದನ್ನೆಲ್ಲ ಯಾವುದು ಚೇಂಜ್ ಆಗಲ್ಲ, ಯಾಕೆಂದ್ರೆ ನೀವು ಅಲ್ಲಿ ಹೋಗಿದ್ದು
ಅದು ಶಕ್ತಿ ಮಾಡೋಕ್ಕೆ ನಿಮ್ಮ ಹತ್ರ ಶಕ್ತಿ ಇರುವಾಗ ಅವ್ರಿಗೆ ಭಯ ಆಗಲ್ಲ. ನಿಮ್ಮ ಶಕ್ತಿ ನೋಡಿಕೊಂಡು ಅವರು ಆ ಕಳಂಕ ನೋಡ್ಕೊಂಡು ನಿಮ್ಮ ಮುಖವು ನಿಮ್ಮ ಸ್ವಭಾವಕ್ಕೆ ಕನ್ನಡಿ ಆಗುತ್ತೆ. ಅವರು ನಿಮ್ದು ಕೆಲಸ ಮನೆ ಕೆಲಸ ಕುಟುಂಬದಲ್ಲಿ ಕೆಲಸ ಮಾಡಿಕೊಂಡು ನೀವು ಅಭಿಯುಕ್ತ ಕುಟುಂಬದಲ್ಲಿ ಹೋಗುವಾಗ ಯಾರಿಗೂ ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗತ್ತೆ ನೀವು ಶಕ್ತಿಮಾನ, ನಿಮಗೆ ಏನೂ ಆಗಲ್ಲ. ಈ ಶಕ್ತಿಮಾನ ನೀವು ಅವರ ಆ ಕುಟುಂಬದಲ್ಲಿ ಆ ನೆಂಟರುಗಳಿಂದ ಏನು ತಗೊಂಡು ಓಡೋಕ್ಕೆ ಬಂದಿದ್ದಲ್ಲ, ಅವ್ರ ಹತ್ರ ಕೈ ಸೇರಿಬಿಟ್ಟು ಕೈ ಜಾಯಿಂಟ್ ಕೈ ಆ್ಯಂಡ್ ಕೈ ಜೋಡಿಸಿ ಕೆಟ್ಟಕ್ಕೆ ಮನೆ ಕಟ್ಟಕ್ಕೆ ಬಂದಿದ್ದು, ಕುಟುಂಬ ಕೆಟ್ಟಕ್ಕೆ ಬಂದಿದ್ದು, ಅದು ಲೂಟ್ ಮಾಡಿಕೊಂಡು ಹೋಗಿ ಬಂದಿಲ್ಲ ಅನ್ನೋ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ದು ಶಕ್ತಿ ನೋಡಿದ್ರೆ ಪ್ರೋವೋಕ್ಟಿವ್ ರೆಸ್ಪಾಂಡ್, ಮಹಾತ್ಮ ಗಾಂಧಿ ಹೇಳಿದ್ದು ಪ್ರೋವೋಕ್ಟಿವ್ ರೆಸ್ಪಾಂಡ್, ದ್ಯಾಟ್ ಇಸ್ ದ ಪವರ್ ಆಫ್ ದ ಸಿವಿಲ್ ಸಕ್ಸಸ್, ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟ್. ಅವ್ರು ಪ್ರತಿಕ್ರಿಯಿಸುವವರೆಗೂ ಪ್ರಚೋದಿಸಿ, ಅವ್ರನ್ನ ಪ್ರತಿಕ್ರಿಯಿಸುವವರೆಗೂ ನೀವು ಬಿಡಬೇಡ. ಅವರು ಆವಾಗ ಅವ್ರು ರೆಸ್ಪಾಂಡ್ ಮಾಡುವಾಗ, ಪ್ರತಿಕ್ರಿಯಿಸುವಾಗ ನಿಮಗೆ ಗೊತ್ತಾಗತ್ತೆ, ಪ್ರಚೋದಿಸಿ ಆವಾಗ ನಿಮಗೆ ಗೊತ್ತಾಗತ್ತೆ ಚಿಗುರು ಬಂದಿದ್ದು. ಜಾಯಿಂಟ್ ಫ್ಯಾಮಿಲಿಗೆ ಏನು ಹೇಳ್ತಾರೆ, ಅಭಿವ್ಯಕ್ತ ಕುಟುಂಬನಲ್ಲಿ ಚಿಗುರು ಬರುತ್ತಾರೆ. ಆ ಅಭಿವ್ಯಕ್ತ ಕುಟುಂಬ ಚಿಗುರು ಶುರು ಮಾಡುವಾಗ ನಿಮ್ದು ವಂಶ ವೃಕ್ಷ ನಿಮಗೆ ವಾಪಸ್ ಸಿಕ್ಕುವಾಗ, ಆ ದಿನ ನಿಮಗೆ ಸ್ವಾತಂತ್ರ್ಯ ಸಿಕ್ತು. ಅಷ್ಟು ಜನ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸ್ವಾತಂತ್ರ್ಯ ನೀವು ತಗೊಂಡಿಲ್ಲ, ಸ್ವಾತಂತ್ರ್ಯ ತಗೊಳ್ಳೋಕೆ ನಿಮಗೆ ಶಕ್ತಿ ಇಲ್ಲ. ನೀವು ಗುಲಾಮಾಗಿ ಒಂದು ಕಂಪನಿಗಳಿಗೆ ಹೋಗಿ ಬರೋ, ಫ್ಯಾಕ್ಟ್ರಿಗೆ ಹೋಗಿ ವಾಪಸ್ ಮನೆ ಬಂದು ಮನೆ ಕಟ್ಟೋ, ಪ್ರೀತಿಯಲ್ಲಿ ಕಟ್ಟು, ಹೆಂಡತಿ ಹತ್ರ ಪ್ರೀತಿಯಲ್ಲಿ ಮಾತಾಡು. ಇದು ನಮ್ದು ಸ್ವಾತಂತ್ರ್ಯ ದಿನ.